ವೃತ್ತಿಯನ್ನು ರಚನೆ ಮಾಡೋದಕ್ಕೆ ನನಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಷ್ಟೋ ಜನ ಸಹಾಯ ಮಾಡಿದ್ದಾರೆ. ಅದು 20 ವರ್ಷದಿಂದ ನಾನು ಇಲ್ಲಿ ಎಲ್ಲ ಥರದ ವರ್ಗದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿ ಬರ್ತಾಯಿತ್ತು. ಅದು ನನ್ನ ವಿಷಯ, ನಾನು ಕಲ್ತ್ಕೊಂಡಿರೋ ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತು. ಅದು ಚಿಕ್ಕ ಮಕ್ಕಳಿರ್ಬೋದು ಅಥವಾ ಕಾಲೇಜ್ ಹುಡುಗರಿರ್ಬೋದು ಅಥವಾ ಹಿರಿಯರಿರ್ಬೋದು, ಎಲ್ಲರೂ ನಿಸ್ಸಂಕೋಚವಾಗಿ ಬಂದು ನನ್ನ ಹತ್ರ ಅವ್ರಿಗೆ ತೋಚಿದ ಪ್ರಶ್ನೆಗಳನ್ನು ಕೇಳ್ತಿದ್ರು. ಕೆಲವು ಸಂದರ್ಭದಲ್ಲಿ ನನಗೆ ಉತ್ತರ ಗೊತ್ತಿರ್ತಿತ್ತು, ಕೆಲವರಿಗೆ ಗೊತ್ತಿರ್ತಿರಲಿಲ್ಲ. ಆಗ ನಾನೇ ಅದಕ್ಕೆ ಉತ್ತರಗಳನ್ನು ಹುಡುಕಿ ಕೆದಕಿ ತಿಳ್ಕೊಳ್ಬೇಕಾಗ್ತಿತ್ತು. ಉದಾಹರಣೆ ತಾನೆ ಅವ್ರು ಹೇಳಿದ್ರು, ಹೆಸರು ಹೇಗೆ ಬಂತು, ನಕ್ಷತ್ರಪುಂಜಗಳ ಹೆಸರು ಹೇಗೆ ಬಂತು ಅಂತ. ಅದಕ್ಕೆ ನಾನು ಸುಮಾರು 10 ವರ್ಷದಿಂದ ಹುಡುಕ್ತಾ ಇದ್ದೀನಿ ಎಲ್ಲಾದರೂ ಮೂಲ ಸಂಸ್ಕೃತದ ಹೆಸರುಗಳು ಸಿಕ್ಕುತ್ತಾ ಅಂತ. ಸಿಗ್ತಾ ಇದೆ ಒಂದೊಂದಾಗಿ, ಎಲ್ಲರೂ ಪ್ರಕಟವಾಗಿಲ್ಲದೇ ಇರುವಂಥ ತಾಳೆಗರಿಗಳಲ್ಲಿ ಹಳೆಯ ಹೆಸರುಗಳು ಇದೆ. ಉದಾಹರಣೆಗೆ ಇವಾಗ ನಾವು ಆರಿಗ ಅಂತ ಅನ್ನೋ ಪುಂಜಕ್ಕೆ ಇವರು ಆರ್ ಎಲ್ ನರಸಿಂಹಯ್ಯ ಅವರು ವಿಜಯ ಸಾರಥಿ ಅಂತ ಹೆಸರು ಕೊಟ್ಟರು, ಅದನ್ನೇ ಬಳಸ್ತಾ ಬಂದಿದ್ದೇವೆ. ಆದರೆ ಅದಕ್ಕೆ ಸ್ಕಂದ ಅಂತ ಒಂದು ಹೆಸರಿತ್ತು, ಷಣ್ಮುಖ ಅಂತ ಹೆಸರಿತ್ತು. ಎರಡೂ ಒಂದೇ ವ್ಯಕ್ತಿ ಹೆಸರು ನಮ್ಮ ಪುರಾಣದಿಂದ ಗೊತ್ತಿದೆ. ಇದು ಹಳೆಯ ಇದರಲ್ಲಿ ಸಿಕ್ಕುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಇವನ್ನೆಲ್ಲ ಕಳ್ಕೊಂಡ್ಬಿಟ್ಟು ನಾವು ಅದು ಮುಂದುವರ್ಸ್ಕೊಳಕ್ಕಾಗದೆ ಆ ಹೆಸರುಗಳನ್ನು ಮರೆತುಬಿಟ್ಟು ಕೊನೆಗೆ ಯುರೋಪ್ ಹೆಸರುಗಳನ್ನು ಮತ್ತೆ ನಾವು ಅಳವಡಿಸ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಬಂತು. ಹೀಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಯಾರ್ಯಾರು ಕೇಳಿದ ಪ್ರಶ್ನೆಗಳಿಗೆ 20 ವರ್ಷದಲ್ಲಿ ಅವ್ರ ಮಕ್ಕಳಿರ್ಬೋದು ದೊಡ್ಡವರಿರ್ಬೋದು ಎಲ್ಲ ಪ್ರಶ್ನೆಗಳು ಅವ್ರು ಕೇಳಿದ್ರಿಂದ ನನಗೆ ಈ ಥರ ಒಂದು ಮುಂದುವರ್ಸ್ಕೊಂಡು ಬರೋದಕ್ಕೆ ಸಾಧ್ಯವಾಯಿತು. ಅವ್ರ ಹೆಸರುಗಳು ಆಗಲಿ ಯಾವುದಾಗಲಿ ಇವಾಗ ನನಗೆ ನಾಪಕ ಬರೋದಿಲ್ಲ. ಇವಿಷ್ಟೇ ಅಲ್ಲದೆ ನನ್ನ ಸಹೋದ್ಯೋಗಿಗಳು ಇಲ್ಲಿರೋರು ಇಲ್ಲಿನ ತಾರಾಲಯದಲ್ಲಿ ಕೆಲಸ ಮಾಡ್ತಾ ಇರೋರು ಅವರು ಮೇಲೆ ಕೃತಕವಾದಂಥ ಆಕಾಶ ಸೃಷ್ಟಿಸಿಬಿಟ್ಟು ನಿಜವಾದ ಆಕಾಶದಲ್ಲಿ ನಡೆಯೋ ವಿದ್ಯಮಾನನ್ನೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ನೋಡ್ತಾಯಿದ್ರು. ನೋಡ್ಬಿಟ್ಟು ಯಾಕೆ ಹೀಗಾಗುತ್ತೆ ಅಂತ ಬಂದು ಕೇಳ್ತಾಯಿದ್ರು. ಆವಾಗ ಅವ್ರಿಗೆ ಅದನ್ನು ವಿವರಿಸೋ ಸಂದರ್ಭದಲ್ಲಿ ಕೂಡ ನಾನೇ ಒಂದಷ್ಟು ಪ್ರಯೋಗಗಳನ್ನು ಮಾಡೋದಕ್ಕೂ ನನಗೆ ಅವಕಾಶ ಸಿಕ್ತು. ಈಗ ಸಾಫ್ಟ್ವೇರ್ಗಳು ಬಂದಿದೆ, ನಿಮ್ಮ ಇದರಲ್ಲಿ ಮೊಬೈಲ್ನಲ್ಲೇ ನೋಡ್ಕೊಂಡು ತಿಳ್ಕೊಳ್ಬೋದು. ಆದರೆ ಆವಾಗ ನಮ್ಗೆ ಇಂಥದ್ದೊಂದು ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ಸಿಕ್ಕಿತ್ತು. ನಾವು ಅದ್ರ ಜೊತೆ ಏನು ಬೇಕಾದರೂ ಮಾಡ್ಬೋದಾಗಿತ್ತು, ಗ್ರಹಣಗಳನ್ನು ಸೃಷ್ಟಿಸ್ಬೋದಾಗಿತ್ತು ನಮ್ಗೆ ಬೇಕಾದಂಗೆ. ಅಂಥದ್ದೆಲ್ಲ ನಾವು ಮಾಡಿಬಿಟ್ಟು ಕಲ್ತ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಈ ಕಾರಣದಿಂದ ನಮ್ಮ ಸಹೋದ್ಯೋಗಿಗಳು ಕೂಡ ಇದರಲ್ಲಿ ಒಂದು ಪಾಲಿದೆ ಈ ಪುಸ್ತಕದಲ್ಲಿ ಅಂತ ನನಗೆ ಅನಿಸುತ್ತೆ. ಆ ಕಾರಣದಿಂದ ಇದನ್ನ ಬಿ.ಎಸ್. ಮತ್ತು ನವ ಕರ್ನಾಟಕ ಜೊತೆ ಜಂಟಿಯಾಗಿ ಪ್ರಕಟಿಸೋದಕ್ಕೆ ನನಗೆ ನನ್ನ ಋಣಾನ ಈ ಥರ ಸಲ್ಲಿಸ್ಬೋದು ಅಂತ ಅನ್ನಿಸ್ತು. ಆಮೇಲೆ ಇದರಲ್ಲಿ ಕಲರ್ ಚಿತ್ರಗಳು ಹಾಕಿರೋದು ಒಂದು ಪ್ರಸ್ತಾಪ ಮಾಡಿದ್ರು. ಈಗ 10 ವರ್ಷಕ್ಕೆ ಮುಂಚೆ ಈ ಪುಸ್ತಕ ಮಾಡಿದ್ರೆ ನಮಗೆ ಕಲರ್ ಪ್ರಿಂಟ್ ಹಾಕೋದಕ್ಕೆ ಅನುಕೂಲ ಇರ್ತಾ ಇರಲಿಲ್ಲ. ಆದರೆ ಉರ್ಪ ಅವರು ಹೇಳಿದ್ರು ಇಲ್ಲ ಹಾಕೋಣ ಈ ಸಲ ಕಲರ್ ಫೋಟೋಸ್ ಅಂತ. ಈ ಕಲರ್ ಫೋಟೋಗಳು ನಿಮ್ಗೆ ಇಂಟರ್ನೆಟ್ನಲ್ಲಿ ಬೇಕಾದಷ್ಟು ಸಿಕ್ಕತ್ತೆ. ಹಬಲ್ ಸ್ಪೇಸ್ ಟೆಲಿಸ್ಕೋಪ್ಗಳು ತೆಗೆದಿರುವಂಥ ಚಿತ್ರಗಳು ಸಿಕ್ಕುತ್ತೆ. ಆದರೆ ನಮ್ಮಲ್ಲೇ ಎಷ್ಟೊಂದು ಪ್ರತಿಭೆ ಇದೆ, ನಮ್ಮಲ್ಲೇ ಎಷ್ಟೊಂದು ಜನ ಇದನ್ನು ತೆಗೆಯಬಲ್ಲರು, ನನ್ನ ಶಿಷ್ಯರು ಕೂಡ ತೆಗೆದಿದ್ದಾರೆ ಅಂತ ಒಂದು ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು ಇವಾಗ. ಅದಕ್ಕೆ ನಾನು ಕೇಳಿದೆ ಫೋಟೋಗಳನ್ನ. ಇವರು ಹಿಮಾಲಯಕ್ಕೆ ಹೋಗಿದ್ದರು, ಹಿಮಾಲಯಕ್ಕೆ ಹೋಗಿದ್ದಾಗ ಅಲ್ಲಿ ರಾತ್ರಿ ಆಕಾಶ ತುಂಬ ಚೆನ್ನಾಗಿರುತ್ತೆ, ಅದನ್ನ ಆ ಸಂತೋಷದ ಸಂದರ್ಭದಲ್ಲಿ ಅವರು ಎಷ್ಟೊಂದು ಒಳ್ಳೊಳ್ಳೆ ಫೋಟೋಗಳು ತೆಗೆದರು. ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರುತ್ತೆ ಅಂತ ಹೇಳಕ್ಕೆ ಬರೋಲ್ಲ, ಆದರೆ ಅವರ ಮನಸ್ಸಂತೋಷಕ್ಕೆ ಅವ್ರು ತೆಗೆದಿದ್ರು, ನನಗೆ ತೋರಿಸಿದ್ರು, ಅದನ್ನು ಹಂಚಿಕೊಂಡ್ರು. ಇದನ್ನ ಹಾಕಲ ಅಂತ ಕೇಳಿದ್ರೆ ಅವರು ಧಾರಾಳ ಬಳಸ್ಕೊಳ್ಳಿ ಅಂತ ಒಪ್ಪಿ ಕೊಟ್ಟರು. ನೀವು ನೋಡಿ ಚಿತ್ರಗಳು ತುಂಬ ಚೆನ್ನಾಗಿದೆ. ಅದರಿಂದ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ಅವರು ಆಸಕ್ತಿಯಿಂದ ತೆಗೆದಿದ್ರು ಫೋಟೋನ ಅದು. ಆಮೇಲೆ ಕೆಲವರು ಹವ್ಯಾಸಕ್ಕೆ ತೆಗೆದಿರ್ತಾರೆ ಆ ಥರ. ಇವರು ರವೀಂದ್ರ ಆರಾಧ್ಯ ಅವರು ಇದರಲ್ಲಿ ಅವ್ರದ್ದು ಒಂದೆರಡು ಫೋಟೋಗಳನ್ನ ಬಳಸ್ಕೊಂಡಿದ್ದೀನಿ. ಇದೇ ರೀತಿ ನನ್ನ ಕಾರ್ಯಕ್ರಮಕ್ಕೆ ಇಲ್ಲಿ ನಮಗೆ ಬೇಕಾಗುವಂಥ ಎಷ್ಟೊಂದು ಪುಸ್ತಕಗಳಿಗೆ ಎಷ್ಟೊಂದು ಕಾರ್ಯಕ್ರಮಗಳಿಗೆ ಕೂಡ ಫೋಟೋಗಳು ಬೇಕಾದಾಗ ಕೆಲವರು ತೆಗೆದು ಕೊಟ್ಟಿದ್ದಾರೆ. ಈ ನಾವು ಯಾವುದಾದ್ರೂ ಇನ್ಸ್ಟಿಟ್ಯೂಟ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಆದ ಸಂಸ್ಥೆಗಳನ್ನು ಕೇಳಿದ್ರೆ ಅವ್ರಿಗೆ ಚಂದ್ರ ಬೇಕಾಗಿಲ್ಲ, ಚಂದ್ರನ ಫೋಟೋ ತೆಗೆಯೋದಿಲ್ಲ ಅವರು. ಸೂರ್ಯ ತೆಗೆಯೋ ಫೋಟೋಗಳು ನಮ್ಮ ಮಟ್ಟಕ್ಕೆ ನಮ್ಮ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ, ಯಾಕೆಂದರೆ ಅವ್ರಿಗೊಂದು ಸ್ಪಾಟ್ ವಿಷಯ ಬೇಕಾಗಿರುತ್ತೆ, ಆ ಸ್ಪಾಟ್ನ ಮಾತ್ರ
ಕಾನ್ಸಂಟ್ರೇಟ್ ಮಾಡಿ ತೆಗಿತಾರೆ. ಜನಸಾಮಾನ್ಯರಿಗೆ ಆ ಫೋಟೋ ತೋರಿಸಿದ್ರೆ ಅದು ಹೊಗೆ ಇದ್ದಾಗ ಕಾಣಿಸುತ್ತೆ ಹೊರತು ಅದು ಸನ್ಸ್ಪಾಟ್ ಅಂತ ಅರ್ಥ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ನಮಗೆ ಇನ್ಸ್ಟಿಟ್ಯೂಟ್ಗಳ ಫೋಟೋಗಿಂತ ಈ ಥರ ಅಮೆಚೂರ್ಸು ಮತ್ತು ಹವ್ಯಾಸಕ್ಕೆ ತೆಗೆಯುವಂಥವ್ರು ಮತ್ತು ಆಸೆಯಿಂದ ತೆಗೆಯುವಂಥ ಫೋಟೋಗಳೇ ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಕೂಡ ನನಗೆ ನಮ್ಮ ಸ್ಟೂಡೆಂಟ್ಸು ತೆಗೆದಿರೋ ಫೋಟೋಗಳು ಚೆನ್ನಾಗಿ ತೆಗೆದಿದ್ದು, ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ಹಾಗೆ ಇವಳು ಗೀತಾ ತೆಗೆದ ಫೋಟೋಗಳು, ಆಮೇಲೆ ಇವರು ಎ ಪಿ ಲೋಕೇಶ್ ಸಹೋದ್ಯೋಗಿ ಅವರು ತೆಗೆದುಕೊಟ್ಟಿರೋ ಫೋಟೋಗಳು, ಇದನ್ನೆಲ್ಲನೂ ಇದರಲ್ಲಿ ಬಳಸ್ಕೊಳ್ಳೋದಕ್ಕೆ ನನಗೆ ಅವಕಾಶ ಸಿಕ್ತು. ಆಮೇಲೆ ಇವರು ಸತ್ಯಕುಮಾರ್ ಶರ್ಮ ಅವರೂ ನಮ್ಮ ಸ್ಟೂಡೆಂಟ್, ಅವರು ಬೆಂಗಳೂರು ಒಳಗೆ ವಾಸ ಮಾಡಿಕೊಂಡು ಈ ಲೈಟ್ ಪೊಲ್ಯೂಷನ್ ಮಧ್ಯದಲ್ಲೇ ಫೋಟೋ ತೆಗೆಯೋದಕ್ಕೆ ಪ್ರಯತ್ನಪಟ್ಟು ಅದನ್ನೇ ಒಂದು ಹವ್ಯಾಸ ಮಾಡಿಕೊಂಡು ಒಂದು ಪುಸ್ತಕ ಕೂಡ ಬರೆದಿದ್ದಾರೆ, ಆಸ್ಟ್ರೋ ಫೋಟೋಗ್ರಫಿ ಅಂತ. ಅವರು ತಮ್ಮನೇ ಬಾಲ್ಕನಿಯಿಂದನೇ ಒಳ್ಳೆ ಫೋಟೋಗಳು ತೆಗಿತಾ ಇದ್ರು, ಕಳಿಸ್ತಾ ಇದ್ರು. ಅವಳಲ್ಲಿ ಒಂದನ್ನ ಕವರ್ ಪೇಜ್ಗೆ ಉಪಯೋಗಿಸ್ಬೋದಾ ಅಂತ ಕೇಳಿದೆ. ಕವರ್ ಪೇಜ್ನಲ್ಲಿ ಹಾಕಿರೋ ಫೋಟೋ ಈ ಫೋಟೋ ಅವರು ಬೆಂಗಳೂರು ಸಿಟಿ ಒಳಗಿಂದನೇ ತೆಗ್ದಿರೋದು, ಇದು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ, ಇದನ್ನ ಕವರ್ ಪೇಜ್ ಉಪಯೋಗಿಸ್ಬೋದಾ ಅಂತ ಕೇಳಿದೆ. ಅದಕ್ಕೆ ಅವರು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು. ಅವ್ರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಿ. ನನಗೆಲ್ಲ ಇಷ್ಟ ಆಗ್ಬೋದು, ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ನನಗೆ ಕೊಡಿ. ಆವಾಗ ಮುಂದಿನ ಪುಸ್ತಕದಲ್ಲಿ ಆ ಪ್ರಶ್ನೆಗಳನ್ನ ಹಾಕ್ಕೊಂಡು ಅದಕ್ಕೆ ಉತ್ತರ ಸಿಕ್ಕೋ ಥರ ನಾವು ಮಾಡ್ಬೋದು ಅಂತ ಹೇಳಿ ನಾನು ಮಾತನಾಡಿಸ್ತೀನಿ.